ನಂಬರ್ ಟೂ, ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಚುನಾವಣಾ ಸಂದರ್ಭದಲ್ಲಿ ಬಿ ಬಿ ಎಂ ಪಿಯ ಕಂಟ್ರಾಕ್ಟರ್ಗಳಿಗೆ 7% ಕಮಿಷನ್ ಅನ್ನು ಇವರು ತಗೊಂಡು ಆ ದುಡ್ಡು ಕೂಡ ಸಿಕ್ಕಿಬಿದ್ದೇ ತನಿಖೆ ಆಗ್ತಾ ಇದೆ. ಈ ದುಡ್ಡು ಇವತ್ತು ಇನ್ನೂ ಸಿಕ್ಕಿದ್ದು ಸ್ವಲ್ಪ 106 ಕೋಟಿ ಸಿಕ್ಕಿದೆ. ಇನ್ನೆಷ್ಟು ಕೋಟಿ ಮುಂಚೆನೇ ಕಳಿಸಿದ್ರು ತೆಲಂಗಾಣಕ್ಕೆ? ಈ ಡಿ ಕೆ ಶಿವಕುಮಾರ್ ಅವರ ಅಕ್ರಮ ಹಣ, ಜಮೀರ್ ಅಹಮದ್ ಅವರ ಮುಸಲ್ಮಾನರನ್ನ ಕೋಮುವಾದಿಯಾಗಿ ಜಾಗೃತಿ ಮಾಡಿದ್ದು, ಈ ಎರಡು ಅಂಶ ತೆಲಂಗಾಣದಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಮುಂದಿನ ಚುನಾವಣೆಯಲ್ಲಿ ನಾವು ಈ ವಿಚಾರದಲ್ಲೂ ಕೂಡ ಹುಷಾರಾಗ್ತೇವೆ. ನಾನು ಯಾಕೆ ಈ ವಿಚಾರದಲ್ಲೂ ಕೂಡ ಅಂತ ಹೇಳ್ತಿದ್ದೀನಿ ಅಂದರೆ, ಇವತ್ತು ದೇಶದಲ್ಲಿ 3 ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲೋದಕ್ಕೆ ಶ್ರೀಕೃಷ್ಣರ ತಂತ್ರಗಾರಿಕೆ ಕೇಂದ್ರದ ನಾಯಕರು ಮಾಡಿದ್ರು. ಕೇಂದ್ರದ ನಾಯಕರು ಶ್ರೀಕೃಷ್ಣರ ತಂತ್ರಗಾರಿಕೆ ಮಾಡೋದಕ್ಕೆ ಕರ್ನಾಟಕ ರಾಜ್ಯದ ಸೋಲನ್ನು ಮುಂದಿಟ್ಕೊಂಡ್ರು. ಯಾಕೆ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿ ಸೋಲ್ತು? ಸಂಘಟನೆ ಇಷ್ಟು ಚೆನ್ನಾಗಿದೆ, ಪ್ರತಿ ಬೂತಲ್ಲೂ ಕಾರ್ಯಕರ್ತರು ಇದ್ದಾರೆ, ಈಗ ಇರ್ಬೇಕಾದ್ರೆ ಹೇಗೆ ಸೋಲ್ತು ಅಂತ ಕೇಂದ್ರ ನಾಯಕರು ಕೂತು ಚರ್ಚೆ ಮಾಡಿದಾಗ ಏನೇನು ಲೋಪ ಇದೆ, ಒಂದೊಂದು ಲೋಪವನ್ನು ಕೂಡ ಅವರು ಗುರುತಿಸಿ ಆ ಲೋಪವನ್ನು ಸರಿಪಡಿಸಿ ಇವತ್ತು 3 ರಾಜ್ಯಗಳಲ್ಲಿ ಗೆದ್ದಿದ್ದೀವಿ ಅಂದ್ರೆ ಅರ್ಥ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಎಗೈನ್ ಕರ್ನಾಟಕ ರಾಜ್ಯ ಸೋಲಿನ ವಿಚಾರದಲ್ಲಿ ಹೇಗೆ ರಿಪೇರಿ ಮಾಡ್ಕೋಬೇಕು ಅಂತ ತೋರಿಸ್ಕೊಟ್ಟಿದ್ದನ್ನು ಇಡೀ ದೇಶಕ್ಕೆ ಅದನ್ನು ಬಳಸ್ಕೊಂಡು ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗೇ ಆಗ್ತಾರೆ, ಯಾವುದೇ ಅನುಮಾನ ಇಲ್ಲ. ಈಗ ಇಡೀ ದೇಶದಲ್ಲಿ 17 ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ನಾವು ಇವತ್ತು ಅಧಿಕಾರದಲ್ಲಿದ್ದೇವೆ. ಕಾಂಗ್ರೆಸ್ 4 ರಾಜ್ಯ, ಆಮ್ ಆದ್ಮಿ ಪಾರ್ಟಿ 2 ಕಡೆ, ಇನ್ನು 6 ಕಡೆ ಇತರರು. ಹೀಗೆ 17 ಕಡೆ ನಾವು ಇವತ್ತು ರಾಜ್ಯಭಾರ ಮಾಡ್ತಿದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ದೇಶ ಜನ ಮತ್ತೊಮ್ಮೆ ನರೇಂದ್ರ ಮೋದಿಯನ್ನು ಪ್ರಧಾನಮಂತ್ರಿ ಮಾಡೋದಕ್ಕೆ ಲೋಕಸಭೆಗೆ ಪೂರ್ಣ ಬಹುಮತವನ್ನು ತರ್ತಾರೆ, ಇದರಲ್ಲಿ ಯಾವುದು ಅನುಮಾನ ಇಲ್ಲ, ನಮಗೆ ಭರವಸೆ ಇದೆ. ಕಾಂಗ್ರೆಸ್ಸಿನ ಒಬ್ಬ ಶಾಸಕ ಸನಾತನ ಧರ್ಮವನ್ನು ಟೀಕೆ ಮಾಡಿದಂಥ INDAA ವ್ಯಕ್ತಿ ಬಗ್ಗೆ ಅವರು ಟೀಕೆ ಮಾಡಿದ್ದಾರೆ. ಸನಾತನ ಧರ್ಮವನ್ನು ಇಂಡಿಯಾ ಈ ಒಂದು ಒಕ್ಕೂಟ ಯಾವ ಕಾರಣಕ್ಕೂ ಕೂಡ ನಾವು ಅದನ್ನು ಟೀಕೆ ಮಾಡಬಾರ್ದು ಅನ್ನಂತ ಎಚ್ಚರಿಕೆಯನ್ನು ಕೊಟ್ಟಿರೋದು ನಿಜಕ್ಕೂ ನಾನು ಸ್ವಾಗತ ಪಡ್ತೇನೆ. ಇದು INDAA ನಾಯಕರು ಅದನ್ನು ಅದ್ರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಮಾಡಲಿ, ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಹೋಗೋಕ್ಕೆ ಇಷ್ಟಪಡಲ್ಲ.